ಚುನಾವಣೆ ಹತ್ತಿರ ಬರ್ತಾ ಇದೆ ಹಾಗಾಗಿ ಎಲ್ಲಾ ಪಕ್ಷಗಳು ಕೂಡ ಭರ್ಜರಿ ತಯಾರಿಯನ್ನ ಮಾಡ್ಕೊಂಡು ಬರ್ತಾ ಇದ್ದಾವೆ ಎಸ್ ಈಗ ಯಾವ ಪಕ್ಷದ ತಯಾರಿ ಹೇಗಿದೆ ಅನ್ನೋದನ್ನ ನೋಡೋಣ ಕೇಸರಿ ಪಡೆಯಲ್ಲಿ ಭರ್ಜರಿ ತಯಾರಿ ಮುಂದಿನ ಚುನಾವಣೆ ದೃಷ್ಟಿಯಿಂದ 2023 ರ ಸಾರ್ವತ್ರಿಕ ಚುನಾವಣೆಗೆ ಕೇಸರಿ ಪಡೆ ಭರ್ಜರಿ ತಯಾರಿ ನಡೆಸಿಕೊಂಡು ಬರ್ತಾ ಇದೆ ಬಿಜೆಪಿ ಭದ್ರಕೋಟೆಯಲ್ಲಿ ಕಮಲ ಪಡೆಯ ಚಾಣಕ್ಯ ಇವತ್ತು ಪ್ರವೇಶ ನೀಡ್ತಾ ಇದ್ದಾರೆ ಇವತ್ತು ಹುಬ್ಬಳ್ಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಗಮಿಸ್ತಾ ಇದ್ದಾರೆ ಅಮಿತ್ ಶಾ ಅವರ ಸ್ವಾಗತಕ್ಕೆ ಬಿಜೆಪಿ ನಾಯಕರು ಕೂಡ ಸಜ್ಜಾಗಿದ್ದಾರೆ ರಾಜ್ಯ ನಾಯಕರು ಹುಬ್ಬಳ್ಳಿಗೆ ಶಾ ಆಗಮನ ಹಿನ್ನೆಲೆಯಲ್ಲಿ ಭದ್ರತೆ ಕೊಡಬೇಕಲ್ವೇ ಹಾಗಾಗಿ ಬಿಗಿ ಪೊಲೀಸ್ ಭದ್ರತೆ ಕಲ್ಪಿಸಲಾಗಿದೆ ಈಗಾಗಲೇ ಹುಬ್ಬಳ್ಳಿಯಲ್ಲಿ ಎಸ್ಪಿಜಿ ಟೀಮ್ ನಿಂದ ಪರಿಶೀಲನಾ ಕಾರ್ಯ ಕೂಡ ನಡೆಯತಾ ಇದೆ ಒಂದೇ ದಿನ ಎರಡು ಜಿಲ್ಲೆಗಳಲ್ಲಿ ಅಮಿತ್ ಶಾ ಸಂಚಾರ ಮಾಡಲಿದ್ದಾರೆ ಹುಬ್ಬಳ್ಳಿ ಬೆಳಗಾವಿಯಲ್ಲಿ ಅಮಿತ್ ಶಾ ಸಿಡಿಲಬ್ಬರದ ಒಂದು ಚಾಪು ಮೂಡಿಸುವ ನಿಟ್ಟಿನಲ್ಲಿ ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಪ್ರಚಾರಕ್ಕೆ ಒಂದು ಬೆಳಕು ಕೊಡುವ ನಿಟ್ಟಿನಲ್ಲಿ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಕೊಡುವ ನಿಟ್ಟಿನಲ್ಲಿ ಚಾಣಕ್ಯನ ಚಾಣಾಕ್ಷತನ ಯಾವ ರೀತಿ ಇಲ್ಲಿ ವರ್ಕೌಟ್ ಆಗುತ್ತೆ ಯಾವ ರೀತಿ ಯಶಸ್ಸು ಪಡೆಯುತ್ತೆ ಮುಂದಿನ ದಿನಗಳಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಮತದಾರರನ್ನು ಯಾವ ರೀತಿ ಸೆಳೆಯುತ್ತಾರೆ ಅನ್ನೋದನ್ನು ಈಗ ಲೆಕ್ಕಾಚಾರ ಹಾಕಬೇಕಾಗಿದೆ ಜನವರಿ 28 ರಂದು ಬಿಬಿವಿ ಕಾಲೇಜಿನ ಅಮೃತ ಮಹೋತ್ಸವದಲ್ಲಿ ಭಾಗಿಯಾಗ್ತಾರೆ ಧಾರವಾಡದ ವಿಧಿ ವಿಜ್ಞಾನ ಕ್ಯಾಂಪಸ್ಗೆ ಅಮಿತ್ ಶಾ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಕುಂದಗೋಳದಲ್ಲಿ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಚಾಣಕ್ಯನ ಖದರ್ ಯಾವ ರೀತಿ ಇರುತ್ತೆ ಅನ್ನೋ ಕುತೂಹಲ ಮೂಡಿದೆ ಗೋಡೆ ಬರಹದ ಮೂಲಕ ವಿಜಯ ಸಂಕಲ್ಪ ಅಭಿಯಾನದಲ್ಲಿ ಭಾಗಿಯಾಗ್ತಾರೆ ಕುಂದಗೋಳದಲ್ಲಿ 1.5 ಕಿಲೋಮೀಟರ್ ರೋಡ್ ಶೋ ಮೂಲಕ ಅಮಿತ್ ಶಾ ಸಂಚಾರ ಮಾಡಲಿದ್ದಾರೆ 7 ವಿಧಾನಸಭಾ ಕ್ಷೇತ್ರಗಳನ್ನು ಕೇಂದ್ರೀಕರಿಸಿ ಈ ಒಂದು ರೋಡ್ ಶೋ ಮಾಡಲಾಗ್ತಾ ಇದೆ ಅಮಿತ್ ಶಾ ರೋಡ್ ಶೋನಲ್ಲಿ 20,000 ಜನ ಭಾಗಿಯಾಗಬಹುದು ಅನ್ನುವ ಒಂದು ನಿರೀಕ್ಷೆ ಇದೆ ಬೆಳಗಾವಿ ಜಿಲ್ಲೆ ಎಂಕೆ ಹುಬ್ಬಳ್ಳಿಯಲ್ಲಿ ವಿಜಯ ಸಂಕಲ್ಪ ಯಾತ್ರೆ ತನ್ನ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಬೆಳಗಾವಿಯ 18 ವಿಧಾನಸಭಾ ಕ್ಷೇತ್ರಗಳಲ್ಲಿ ಚಾಣಕ್ಯನ ಒಂದು ಸಂಚಲನ ಮೂಡುತ್ತೆ ಅನ್ನುವ ನಿರೀಕ್ಷೆ ಇದೆ ಸಂಘ ಪರಿವಾರದ ಮುಖಂಡರನ್ನು ಅಮಿತ್ ಶಾ ಭೇಟಿಯಾಗ್ತಾರೆ ಒಂದೇ ದಿನ ಎರಡು ಜಿಲ್ಲೆಯ ರೌಂಡ್ಸ್ ಬೂತ್ ವಿಜಯ ಸಂಕಲ್ಪ ಅಭಿಯಾನ ಕುರಿತು ಅಮಿತ್ ಶಾ ಸಭೆ ನಡೆಸಲಿದ್ದಾರೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಸಹೋದ್ಯೋಗಿ ನಮ್ಮ ಕರೆಸ್ಪಾಂಡೆಂಟ್ ಮಲ್ಲಿಕ್ ಬೆಳಗಲಿ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ಮಲ್ಲಿಕ್ ವೆರಿ ಗುಡ್ ಮಾರ್ನಿಂಗ್ ಚುನಾವಣೆ ಹತ್ತಿರ ಬರ್ತಾ ಇದೆ ಅಂತ ಹೇಳಿದ ತಕ್ಷಣ ಎಲ್ಲ ಪಕ್ಷಗಳಲ್ಲೂ ಕೂಡ ಬಿರುಸಿನ ಪ್ರಚಾರ ಮಾಡೋದು ಬಹಳ ಸಹಜ ಹಾಗೆಯೇ ಬಿಜೆಪಿ ಪಾಳೆಯದಲ್ಲಿ ಇನ್ನೂ ಜಾಸ್ತಿ ಅದಕ್ಕೆ ಇಂಬು ಕೊಡೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ ಅಮಿತ್ ಶಾ ಅಂತ ಹೇಳಿದ್ರೆ ಬಿಜೆಪಿ ಪಾಳೆಯದಲ್ಲಿ ಚಾಣಕ್ಯ ಅನ್ನೋ ಹೆಸರನ್ನು ಪಡೆದಿದ್ದಾರೆ ಇನ್ನು ಹುಬ್ಬಳ್ಳಿ ಮತ್ತು ಬೆಳಗಾವಿ ಜಿಲ್ಲೆಗಳಲ್ಲಿ ಯಾವ ರೀತಿ ಸಂಚಲನ ಸೃಷ್ಟಿ ಮಾಡಲಿದ್ದಾರೆ ಏನೆಲ್ಲ ಚೇಂಜಸ್ನ ತರಬಹುದು ಅನ್ನುವ ನಿರೀಕ್ಷೆ ಇಲ್ಲಿ ಗರಿಗೆದರಿದೆ ಖಂಡಿತ ರಾಘವ ಸೂರ್ಯ ವೆರಿ ಗುಡ್ ಮಾರ್ನಿಂಗ್ ಏನು ಅಮಿತ್ ಶಾ ಆಗಮನ ಏನಿದೆ ಮೋದಿ ಆಗಮನದ ನಂತರ ಹುಬ್ಬಳ್ಳಿಗೆ ಈಗ ಎರಡನೇ ಬಾರಿ ಇವ್ರು ಬರ್ತಾ ಇದ್ದಾರೆ ಅಂದ್ರೆ ರಾಷ್ಟ್ರ ಇಬ್ಬರು ನಾಯಕರು ಪ್ರಮುಖ ಬಿಜೆಪಿ ನಾಯಕರು ಹುಬ್ಬಳ್ಳಿ ಮತ್ತು ಧಾರವಾಡ ಜಿಲ್ಲೆಗೆ ಆಗಮಿಸ್ತಾ ಇರುವುದು ನಿಜಕ್ಕೂ ಒಂದು ಸಂಚಲನ ಮೂಡಿಸ್ತಾ ಇರುವಂತದ್ದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಬಿಜೆಪಿಯನ್ನ ಭದ್ರವಾಗಿಸಿರ್ಬೇಕು ಅದರ ಜೊತೆಗೆ ಏನು ಧಾರವಾಡ ಜಿಲ್ಲೆಯಲ್ಲಿ ಈ ಹಿಂದೆ ಕೈತಪ್ಪಿ ಹೋಗಿರ್ತಕ್ಕಂತಹ ಕ್ಷೇತ್ರಗಳಿವೆ ಎರಡು ಕ್ಷೇತ್ರ ಒಂದು ಪ್ರಮುಖವಾಗಿ ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರ ಮೀಸಲು ಕ್ಷೇತ್ರ ನಂತರ ಕುಂದಗೋಳ ವಿಧಾನಸಭಾ ಕ್ಷೇತ್ರ ಇಲ್ಲಿ ಎರಡು ಕಡೆ ಕಾಂಗ್ರೆಸ್ ಜಯ ಬೇರೆಯನ್ನ ಬಾರಿಸುತ್ತೆ ಈ ಎರಡು ಕ್ಷೇತ್ರಗಳಲ್ಲಿ ಬಿಜೆಪಿ ಜಯವನ್ನ ಗಳಿಸಲೇಬೇಕು ಅಂತೇಳಿ ಅದೇ ಕ್ಷೇತ್ರಗಳಲ್ಲಿ ಕುಂದಗೋಳದಲ್ಲಿ ಒಂದು ರೋಡ್ ಶೋ ಅನ್ನ ಅಮಿತ್ ಶಾ ಅವರು ಹಮ್ಮಿಕೊಂಡಿರುವಂತದ್ದು ಅಲ್ಲಿ ಸ್ಥಳೀಯ ನಾಯಕರ ಇರತಕ್ಕಂತ ಎಸ್ ಐ ಚಿಕ್ಕನಗೌಡರು ಮತ್ತು ಎಂ ಆರ್ ಪಾಟೀಲ್ ಅವರು ಉಪಸ್ಥಿತರಿರ್ತಾರೆ ಅಲ್ಲಿ ಉದ್ದಕ್ಕೂ ಅದು ಕುಂದಗೋಳ ಪಟ್ಟಣ ಅನ್ನುವಂಥದ್ದು ಒಂದು ಅಷ್ಟೊಂದು ದೊಡ್ಡ ಪಟ್ಟಣ ಅಲ್ಲ ಈಗ ಬೆಂಗಳೂರು ಮತ್ತೆ ಹುಬ್ಬಳ್ಳಿ ಪ್ರಮುಖ ಸಿಟಿಗಳಲ್ಲಿ ಮೋದಿ ಅವರು ಅಮಿತ್ ಶಾ ಅವರು ರೋಡ್ ಶೋ ನಡೆಸಿದ್ದನ್ನ ನಾವು ನೋಡಿದ್ದೀವಿ ಆದ್ರೆ ಇದು ಸಣ್ಣ ಪಟ್ಟಣದಲ್ಲಿ ರೋಡ್ ಶೋ ನಡೆಸ್ತಾ ಇದ್ದಾರೆ ಅಂದ್ರೆ ಇದು ನಿಜಕ್ಕೂ ಒಂದು ಸಂಚಲನ ಮೂಡಿಸ್ತಾ ಇದೆ ಸುತ್ತಮುತ್ತ 100ಕ್ಕೂ ಅಧಿಕ ಹಳ್ಳಿಗಳಿಂದ 20,000 ಜನರನ್ನ ಸೇರಿಸುವ ಒಂದು ನಿರೀಕ್ಷೆ ಇದೆ ಅಲ್ಲಿ ಅದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಬಿಜೆಪಿ ಗೆಲುವಿಗೆ ಅಥವಾ ಬಿಜೆಪಿ ಅಲೆಯನ್ನ ಸೃಷ್ಟಿಸೋಕೆ ಒಂದು ಸಹಕಾರಿ ಆಗುತ್ತೆ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ ಅದರ ಜೊತೆಗೆ ಬಿಬಿ ಕಾಲೇಜ್ನಲ್ಲಿ ಅವರು ಒಂದು ಯುವಕರನ್ನ ಉದ್ದೇಶಿಸಿ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತಾಡ್ತಾರೆ ಅಂತ ಹೇಳಲಾಗ್ತದೆ ಸಹಜವಾಗಿ ಯುವ ಮತದಾರರನ್ನ ಮನಸೆಳೆಯಲು ಮತ್ತು ಟಾರ್ಗೆಟ್ ಮಾಡಲು ಬಿಜೆಪಿ ಇಲ್ಲಿ ಒಂದು ಅಸ್ತ್ರವನ್ನ ಹೂಡಿದೆ ಅಂತಾನೆ ಹೇಳ್ಬೋದು ಅದಾದ ಮೇಲೆ ಐಐಟಿಗೆ ಕಡೆ ಹೋಗ್ತಾರೆ ಮತ್ತೆ
ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ ಹೋಗ್ತಾರೆ ಎಲ್ಲವನ್ನೂ ಗಮನಿಸಿದಾದರೆ ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯಲ್ಲಿ ಟಿಕೆಟ್ ವಿಚಾರದಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಸಾಧ್ಯತೆಗಳಿವೆ ಪ್ರಮುಖವಾಗಿ ಕಲಘಟಗಿ ವಿಧಾನಸಭಾ ಕ್ಷೇತ್ರದ ಎಂಎಲ್ಎ ಸಿಎಂ ನಿಂಬಣ್ಣವರವರ ಟಿಕೆಟ್ ಕೈ ತಪ್ಪತ್ತೆ ಮತ್ತೆ ಜೊತೆಗೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರ ಟಿಕೆಟ್ ಕೈ ತಪ್ಪತ್ತೆ ಅನ್ನೋ ವಿಚಾರದಲ್ಲಿ ಈ ವಿಚಾರವಾಗಿ ಸಂಘ ಪರಿವಾರದ ಜೊತೆ ಮತ್ತು ಸ್ಥಳೀಯ ನಾಯಕರ ಕೂಡ ಜೊತೆ ಚರ್ಚೆ ಕೂಡ ಟಿಕೆಟ್ ಫೈಟ್ ಏನಾದರೂ ಇದೆ ಅನ್ಸುತ್ತಾ ಮಲಿಕ್ ಇಲ್ಲಿ ಬಿಗ್ ಫೈಟ್ ಕಿನ ಇಲ್ಲಿ ಸೂಕ್ಷ್ಮವಾಗಿ ಅವಲೋಕಿಸಿದ್ರೆ ಬಿಜೆಪಿಯ ಸಂಘಟಾತ್ಮಕ ಏನು ಕೊರತೆ ಇತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವೊಬ್ಬ ನಾಯಕರನ್ನು ಈಗ ಎಲ್ಲರೂ ಕೂಡ ಯಡಿಯೂರಪ್ಪನವರ ಹಿಂಬಾಲಕರೇ ಆಗಿದ್ದರು ಆದರೆ ಯಡಿಯೂರಪ್ಪನವರು ಮೂಲೆ ಗುಂಪಾದ ನಂತರ ಬಿಜೆಪಿಯ ನಾಯಕರನ್ನ ಪರ್ಯಾಯವಾಗಿ ಮನವೊಲಿಸೋದಾಗಿರ್ಬೋದು ಮತ್ತು ಟಿಕೆಟ್ ವಿಚಾರದಲ್ಲಿ ಅವರನ್ನ ಮನವೊಲಿಸೋದು ಈ ಎಲ್ಲಾ ವಿಚಾರಕ್ಕೂ ಈಗ ನೇರವಾಗಿ ಅಮಿತ್ ಶಾ ಅವರೇ ಎಂಟ್ರಿ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು ಬಹಳ ದೊಡ್ಡ ಸಂಚಲನ ಸೃಷ್ಟಿಯಾಗ್ತದೆ ಗಾಟ್ ಇಟ್ ಥ್ಯಾಂಕ್ ಯು ಮಲಿಕ್ ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ